ಚಿಕ್ಕೋಡಿಯ ಸಿಎಲ್ಇ ಸಂಸ್ಥೆಯ ಶ್ರೀ ಎಂಕೆ ಕೌಟ್ಕಿ ಮಠ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವೈಭವದಿಂದ ಆಚರಿಸಲಾಯಿತು. ಚಿಕ್ಕೋಡಿಯ ಸಿಎಲ್ಇ ಸಂಸ್ಥೆಯ ಶ್ರೀ ಎಂಕೆ ಕೌಟ್ಕಿ ಮಠ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ವೈಭವದಿಂದ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಶ್ರೀಮತಿ ಎಸ್ಜಿ ಕಾಮತ್ ಮುಖ್ಯೋಪಾಧ್ಯಾಯಿನಿ, ಶಿವಶಂಕರ್ ಜಲ್ಲೆ ಪೂರ್ವ ಪ್ರಾಥಮಿಕ ಶಾಲೆ ಎಕ್ಸಮ ಇವರು ಆಗಮಿಸಿದ್ದರು. ಶ್ರೀ ಎಸ್ಐ ಬಿಸ್ಕೋಪ್ ಆಡಳಿತಾಧಿಕಾರಿಗಳು ಸಿಎಲ್ಇ ಸಂಸ್ಥೆ ಚಿಕ್ಕೋಡಿ ಇವರು ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ದರು. ಅದೇ ರೀತಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಡಿಎಸ್ ಕೋಳಿ ಹಾಗೂ ಶ್ರೀ ಬಿಡಿ ರೂಕುಡೆ, ಶ್ರೀ ಸುಧಾಕರ್ ಮಡಿವಾಳ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ನಿರ್ಣಾಯಕರಾಗಿ ಶ್ರೀಮತಿ ಕವಿತಾ ಬಿದ್ರೋಳಿಕರ್ ಮತ್ತು ಶ್ರೀಮತಿ ಅನಿತಾ ಮುಸಂಡಿ ಆಗಮಿಸಿದ್ದರು. ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀ ಡಿಎಸ್ ಕೋಳಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ, ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಿಸುವುದರಿಂದ ಚಿಕ್ಕ ಚಿಕ್ಕ ಮಕ್ಕಳಿಗೆ ಶ್ರೀಕೃಷ್ಣನ ಬಾಲಲೀಲೆಗಳ ಬಗ್ಗೆ ಪರಿಚಯ ಮಾಡಿಕೊಡುವುದರಿಂದ ಭಾರತೀಯ ಧರ್ಮ ಸಂಸ್ಕೃತಿಯ ಅರಿವು ಮೂಡಿಸಿದಂತಾಗುತ್ತದೆ ಎಂದರು. ಕೃಷ್ಣನ ಜೀವನ ಚರಿತ್ರೆಯನ್ನು ನೋಡಿದಾಗ ಪ್ರಮುಖವಾಗಿ ನಾವು ನೋಡಿದ್ರೆ ಅವನ ಬಾಲ ಲೀಲೆಗಳನ್ನೇ ಜಾಸ್ತಿ ನಾವು ಅನುಭವಿಸ್ತಾ ಇದ್ದೀವಿ, ಅವುಗಳನ್ನ ಅನುಕರಣೆ ಮಾಡ್ತಾ ಇದ್ದೀವಿ. ಅಂದ್ರೆ ಕೃಷ್ಣ ಎಷ್ಟು ತುಂಟಾಗಿದ್ದ, ಪ್ರತಿಯೊಂದು ಮಗು ತುಂಟನೆ ಇರ್ತದೆ ಅದು ಕೃಷ್ಣ ಅಂತಾನೆ ನಾವು ಭಾವಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಕೃಷ್ಣ ಯಾವ ರೀತಿ ತನ್ನ ಬಾಲ ಲೀಲೆಗಳನ್ನ ತೋರಿಸ್ತಾ ಜಗತ್ತ ಮಾರ್ಗದರ್ಶನವನ್ನು ನೀಡಿದ. ಅತಿಥಿಗಳಾದ ಶ್ರೀಮತಿ ಎಸ್ಜಿ ಕಾಮತ್ ಮಾತನಾಡುತ್ತಾ, ಭಗವಾನ್ ಶ್ರೀಕೃಷ್ಣ ಎಂದಾಕ್ಷಣ ಒಬ್ಬೊಬ್ಬರ ಮನಸ್ಸಿನಲ್ಲಿ ಒಂದೊಂದು ಚಿತ್ರನ ಮೂಡುತ್ತದೆ. ಪ್ರೀತಿಸುವವರ ಪಾಲಿಗೆ ಪ್ರೇಮ ಸ್ವರೂಪಿ ಚಿತ್ತಚೋರ, ಹಾಗೂ ಅಧರ್ಮಿಗಳ ಪಾಲಿಗೆ ಕೃಷ್ಣ ದುಷ್ಟ ಶಿಕ್ಷಕ, ಧರ್ಮವನ್ನು ಪಾಲಿಸುವವರಿಗೆ ಶಿಷ್ಟ ರಕ್ಷಕ ಎಂದು ಹೇಳಿದರು. ಅಸ್ತಿತ್ವಕ್ಕಾಗಿ ಹೋರಾಡಬೇಕೆಂಬುದನ್ನು ಸ್ವತಃ ಬದುಕಿ ತೋರಿಸಿದ್ದಾನೆ. ಬದುಕೆಂಬ ಹೋರಾಟದಲ್ಲಿ ನಾವೆಂದೂ ಯಾವುದಕ್ಕೂ ಹೆದರಬಾರದು, ಎಲ್ಲವನ್ನು ಎದುರಿಸುತ್ತಾ ಬದುಕಬೇಕು ಎಂಬುದನ್ನು ಕೃಷ್ಣ ಸಾರಿದ್ದಾನೆ. ಯಾವುದೇ ಕಷ್ಟ ಬಂದಾಗಲೂ ನಮ್ಮ ನಗು ಹಾಗೂ ಖುಷಿ ಕಳೆದುಕೊಳ್ಳಬಾರದು ಎಂಬುದು ಇದರ ಸಂದೇಶ ಎಂದು ಅತಿಥಿಗಳು ತಿಳಿಸಿದರು. ಅಷ್ಟಮಿ ಅಂತ ಹೇಳ್ತಾರೆ, ಏನಂತಾರೆ, ಕೃಷ್ಣ ಅಷ್ಟಮಿ, ಗೋಕುಲ ಅಷ್ಟಮಿ, ಕೃಷ್ಣಾಷ್ಟಮಿ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ನೋಡಿ, ಕೃಷ್ಣ ಅಷ್ಟಮಿ ಇವೆಲ್ಲ ಕೊಡ್ಕೊಂಡು ಕೃಷ್ಣಾಷ್ಟಮಿ ಆಯ್ತು. ಯಾಕಪ್ಪ ಕೃಷ್ಣಾಷ್ಟಮಿ ಅಂದ್ರು, ಕೃಷ್ಣ ಪಕ್ಷದಲ್ಲಿ ಹುಟ್ಟಿದಂತಹ ತಿಥಿ ಏನಿರ್ತದೆ ಅಂದ್ರೆ ಅಷ್ಟಮಿ ಇರ್ತದೆ. ಆದ್ದರಿಂದ ಅದಕ್ಕೆ ಕೃಷ್ಣ ಅಷ್ಟಮಿ ಅಂತ ಹೇಳ್ತಾರೆ. ಕೃಷ್ಣ ಅಷ್ಟಮಿ ಇಲ್ಲದೆ ಹುಟ್ಟಿದ್ರಿಂದ ಅಲ್ಲಿ ಎಲ್ಲರೂ ಹೇಳ್ತಾರೆ ಏನಂತೇಳಿ, ಅವನಿಗೆ ಕೃಷ್ಣ ಅಂತ ಹೆಸರು ಇಡ್ಲಿ. ಯಾಕಂದ್ರೆ ಕೃಷ್ಣ ಪಕ್ಷದಲ್ಲಿ ಹುಟ್ಟಿದಂತಹ ಈ ಅದ್ಭುತವಾದ ಮಗು, ಒಂದು ಬೆಳಕನ್ನು ತೆಗೆದುಕೊಂಡ ಮಗು ಕೃಷ್ಣ ಅಂತ ಕೊಂಡು ಜನ್ಮಕ್ಕೆ ಬರ್ತದೆ. ಆಗ ಆ ಬಂದಾಗ ಆ ಮಗುವಿನ ಮುಖದಲ್ಲಿ ಯಾವ ರೀತಿ ತೇಜ್ ಇರ್ತಾರಂದ್ರೆ, ಒಂದು ದೈವದಲ್ಲಿ ಯಾವ ರೀತಿ ಇದೇ ಇರ್ತ ಶಕ್ತಿ ಇರ್ತೇನೋ ಅದೇ ರೀತಿ ಆ ಮಗುವಿನಲ್ಲಿ ಕಾಣ್ತೇವೆ ನಾವು. ಆಗ ಆ ಮಗುವಿನ ಇನ್ನ ಏನಾದ್ರೂ ಮಾಡ್ಕೊಂಡು ಉಳಿಸ್ಬೇಕು ದೇವಕಿ ಅಂತಾಳೆ. ಆ ಮಗುವಿನ ಏನಾದ್ರೂ ಮಾಡಿ ಉಳಿಸಿ ನೀವು ಏನ್ ಮಾಡ್ತೀರಿ ನನ್ಗೆ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಗಂಡನ ಮುಂದೆ ಅವಳು ಪಾಪ ಬಹಳ ಯಾಚನೆ ಮಾಡ್ತಾಳೆ ತಾಯಿಯೇ ಕರಳೋದು. ಆಗ ಅವಳಂತಾರೆ, ನೀನ್ ಬೇಜ ಮಾಡ್ಕೋ ದೇವರೇ, ನನಗೆ ಏನಾದ್ರೂ ಒಂದು ಆಧಾರ ಮಾಡ್ಕೋಬೇಕು ಅಂತ ಹೇಳಿದ್ಮೇಲೆ ಅಲ್ಲಿ ಏನಾಗ್ತದೆ, ದೇವರ ಶಕ್ತಿಯಿಂದ ಎಲ್ಲ ಕಾವಲಿಗರು ಅಲ್ಲಿ ಮಲಗಿಬಿಡ್ತಾರೆ. ಮಲಗ ತಕ್ಷಣ ಆ ಮಗುವನ್ನ ಯಮುನ ತೀರದಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಯಮುನ ತೀರದಲ್ಲಿ ಕರ್ಕೊಂಡು ಎಲ್ಲ ಹೋಗ್ಬೇಕು ನೋಡಿದಾಗ ಆ ಯಮುನಿಯ ಆ ತೀರದಲ್ಲಿ ಗೋಕುಲ ಅಂತ ಹೇಳ್ಕೊಂಡು ಊರಿರ್ತದೆ. ಅಲ್ಲಿ ಹೋಗಿ ತಾನು ಬಿಡಬೇಕು ಅಂತ ಹೇಳ್ಕೊಂಡು ಅವನು ಏನ್ ಮಾಡ್ತಾನೆ ಅಂದ್ರೆ ಬರ್ತಾನೆ. ಅಲ್ಲಿ ನೋಡ್ತಾನೆ ಈ ಮಗುವಿನ ಕೈಯಲ್ಲಿ ಹಿಡ್ಕೊಂಡು ಹೋಗೋದ್ರೆ ಹೇಗೆ ಅಷ್ಟರಲ್ಲಿ ನೋಡ್ತಾರೆ ಅಲ್ಲಿ ಒಂದು ಬುಟ್ಟಿ ಇರ್ತದೆ, ಬೆತ್ತದ ಬುಟ್ಟಿ ಇರ್ತದೆ. ಆ ಬೆತ್ತದ ಬುಟ್ಟಿನಲ್ಲಿ ಆ ಮಗುವನ್ನ ಹಾಕಿ ಅವರು ಹೋಗ್ತಾ ಇರ್ತಾರೆ. ಹೊತ್ತ ಅಲ್ಲಿ ಮಳೆ ಅಂದರೆ ವಿಪರೀತ ಮಳೆ, ದೊಡ್ಡ ಮಳೆ ಬರ್ತದೆ. ಹಾಗೆ ನೀರನ್ನ ಕಚ್ಕೊಳ್ತಾ ಹೋಗ್ತಾ ಹೋಗ್ತಾ ಏನಾಗ್ತದೆ, ಆ ನೀರು ಅವನ ತಲೆ ಮೀರಿ ಆ ಬುಟ್ಟಿ ತನಕ ಬಂದ್ಬಿಡ್ತದೆ. ಬುಟ್ಟಿ ತನಕ ಬಂದಾಗ ಆ ಮಗು ಏನ್ ಮಾಡ್ತದೆ, ಕಾಲನ್ನ ಅಲ್ಲಾಡ್ಸಿದೆ. ಮಗು ನೋಡ್ರಿ ಯಾವಾಗಲೂ ಸುಮ್ಮನೆ ಮಲಗೋದಿಲ್ಲ, ಕೈ ಕಾಲಲ್ಲಾಡ್ಸೋದು, ತಲೆ ಅಲ್ಲಾಡ್ಸೋದು, ಆ ಇದೆಲ್ಲ ಮಾತಾಡ್ತಾರೆ. ಆ ಕಾಲನ್ನ ಯಮುನಿಗೆ ಯಾವಾಗ ತಗಲ್ತದೋ, ಯಾವಾಗ ಹತ್ತದೋ, ಆವಾಗ ಆ ನೀರಿನ ಮಟ್ಟ ಏನಾಗ್ತದೆ, ಸರ್ ಅಂತ ಎಳೆದು ಹೋಗಿ ಅವರಿಗೆ ಹಾದಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ, ದಾರಿ ಮಾಡ್ಕೊಡ್ತದ. ಹೋಗ್ತಾ ಹೋಗ್ತಾ ಇರ್ಬೇಕಾದ್ರೆ ಏನಾಗ್ತದೆ, ಅಲ್ಲಿ ಒಂದು ಸರ್ಪವನ್ನು, ಐದು ಮುಖದ ಸರ್ಪವನ್ನು ಬಂದು ಅವನಿಗೆ ರಕ್ಷಣೆಯನ್ನ ಕೊಟ್ಟು ಆ ತೀರಕ್ಕೆ ಹೋಗುವಷ್ಟು ಸಹಾಯವನ್ನ ಮಾಡಿ ಅಲ್ಲಿ ಹೋಗ್ತಾರೆ. ಮಗುವನ್ನ ಯಶೋದೆಗೂ ಒಂದು ಹುಡುಗಿಯಾಗಿರ್ತದೆ, ಆ ಹುಡುಗಿಯನ್ನ ಕರ್ಕೊಂಡು ಏನ್ ಮಾಡ್ತಾರೆ, ಇಲ್ಲಿ ಮಥುರೆಗೆ ಬರ್ತಾರೆ. ಇವನಿಗೆ ಕೃಷ್ಣನಿಗೆ ಅಲ್ಲಿ ಬಿಟ್ಟು ಏನ್ ಮಾಡ್ತಾರೆ, ಅವಳ ಮಡಲಲ್ಲಿ ಹಾಕಿ ಅವಳಲ್ಲಿ ಮಡಲಲ್ಲಿ ಇದ್ದು ಮಗುವನ್ನು ತಾನು ಕರೆದುಕೊಂಡು ಇಲ್ಲಿ ಮತ್ತೆ ತಿರುಗ ಮತ್ತೆ ಬರ್ತಾರೆ. ಕಾವಲಿಗರು ಎಲ್ಲ ಇನ್ನೂ ಮಲಗಿರ್ತಾರೆ.
ದೇವರ ದಯದಿಂದ ಏನಾಗ್ತದೆ, ಎಲ್ಲರೂ ಮಲಗಿದ್ಮೇಲೆ ಬಂದಂಗೆ ಏನಾಗ್ತದೆ, ಆ ಏಳು ಬಾಗಿಲುಗಳನ್ನು ಮುಚ್ಚುತ್ತಾ ಮತ್ತೆ ಬರ್ತಾರೆ. ಯಥಾಸ್ಥಿತಿಗೆ ಬೇಡಿಗಳನ್ನು ಅವ್ರು ಹೇಗೆ ಇರ್ತಾರೋ ಹಾಗೆ ಇರ್ತದೆ. ಮಗು ಬಂದ ತಕ್ಷಣ ಅಳ್ಳಿಕ್ ಶುರು ಮಾಡ್ಬಿಡ್ತದೆ. ಮಗು ಬಂದ ತಕ್ಷಣ ಅಳ್ಳಿ ಶುರು ಮಾಡಿದ್ರೆ ಕೃಷ್ಣ ಅಂತಾನೆ, ಅರಿ ಬಾಪ್ರೆ ಮತ್ತೊಂದು ಹುಡುಗಿ ಆಗಿ ಮತ್ತೊಂದು ಮಗು ಆಗಿದೆ ಅಂತ ಹೇಳಿ ಆ ಮಗುವನ್ನ ಕೊಡ್ಲಿಕ್ಕೆ ಬರ್ತಾನೆ. ಕೊಲ್ಲಿಗೆ ಬಂದಾಗ ಆ ಸೇಮ್ ಅದೇ ರೀತಿ ಆ ಮಗುವನ್ನು ತೆಗೆದುಕೊಂಡು ಏನ್ ಮಾಡ್ತಾನೆ, ಗೋಡೆಗೆ ಚೆಲ್ಲುವ ಒಂದು ತಯಾರಿಯಲ್ಲಿ ಇರ್ತಾನೆ. ಆ ಮಗು ಏನ್ ಮಾಡಿರ್ತದೆ, ಕೈಯಿಂದ ಬಿಡಿಸ್ಕೊಂಡು ಅದು ಆಕಾಶದ ತರಕ್ಕೆ ಹೋಗಿ ಅದು ಆ ಮಗು ಒಂದು ದೇವಿಯ ರೂಪದಲ್ಲಿ ಬಂದು ಏನ್ ಹೇಳ್ತದಂದ್ರೆ, ನಾನು ನಿನ್ನ ಮಗ, ನಿನಗೆ ಸಂವರಿಸುವ ಒಂದು ಮಗು. ಆ ಮಗು ಬಂದು ಈಗ ಗೋಕುಲದಲ್ಲಿ ಏನಾಗ್ತಾ ಇದೆ, ಬೆಳೀತಾ ಇದೆ, ನಿನ್ನ ಸಾವು ಖಂಡಿತ ಅಂತ ಹೇಳ್ತಾರೆ. ಅವನಿಗೆ ಎಷ್ಟು ಅಂದ್ರೆ ಇನ್ನೂ ಹೆಚ್ಚು ಇದು ಮಾಡ್ತಾರೆ, ಕಷ್ಟ ಆಗ್ತದೆ ಅವನಿಗೆ. ಮಗು ಗೋಕುಲದಲ್ಲಿ ಬೆಳೀತದೆ, ಆ ಮಗು ಹೋಯ್ತು ಹೇಗೆ, ಆ ಬದಿಗೆ ಹೋಗ ಹೇಗೋಯ್ತು, ಇದೇ ಒಂದು ವಿಚಾರದಲ್ಲಿ ಅವನು ಹೆದರಿಕೆಯಲ್ಲಿ ಅಂದ್ರೇನು ದಿನಂಪ್ರತಿ ಏನಾಗ್ತದೆ, ಹೇಗೆ ಅವನಿಗೆ ದಿನ ಕಳೀತಾ ಇರ್ತದೆ, ಅದೇ ರೀತಿ ಅವನಿಗೆ ಏನಾಗ್ತದೆ ಅಂಜಿಕೆಯನ್ನು ಕಡಿಮೆ ಆಗ್ತಿರೋದಿಲ್ಲ. ಅದರ ನಂತರ ಗೋಕುಲದಲ್ಲಿ ಎಷ್ಟು ಮಕ್ಕಳು ಹುಟ್ಟಿದಾರ ಆ ಎಲ್ಲ ಮಕ್ಕಳಿಗೆ ಏನ್ ಮಾಡ್ತಿರ್ತಾರೆ, ಅವನು ಕೊಲ್ಲುವ ಒಂದು ಪ್ಲಾನ್ ಹಾಕೊಂಡ್ಬಿಡ್ತಾನೆ. ಎಲ್ಲ ಮಕ್ಕಳಿಗೆ ಕೊಲ್ಲುವ ರೀತಿಯಲ್ಲಿ ಈ ಕೃಷ್ಣನಿಗೂ ಕೊಲ್ಲಿಕ್ಕೆ ತನ್ನ ತಂಗಿಯನ್ನು ಕಳಿಸ್ತಾನೆ. ಕಳಿಸಿದಾಗ ಆ ಒಂದು ಅವನ ತಂಗಿ ಏನಾಗ್ತಾಳೆ, ರಾಕ್ಷಸಿ ರೂಪದಲ್ಲಿ ಇದ್ದವಳು ಒಂದು ಒಳ್ಳೆಯ ನಾರಿಯ ರೂಪದಲ್ಲಿ ಬಂದು ಏನ್ ಮಾಡ್ತಾಳೆ ಅಂದ್ರೆ ಅಲ್ಲಿ ಬಂದು ತಾನು ಹಾಲು ಉಣಿಸ್ಲಿಕ್ಕೆ ಅಂತ ಬರ್ತಾರೆ. ಹಾಲು ಉಣಿಸಲು ಬಂದಾಗ ಆ ಮಗು ಹಾಲು ಉಣಿಸ್ಲಿಕ್ಕೆ ಏನು ಹೋಗ್ತಾ ಹಾಲು ಉಣ್ಲಿಕ್ಕೆ ಏನು ಹೋಗ್ತದೆ, ಆ ಹಾಲು ಉಣ್ಲಿಕ್ಕೆ ಹೋದಾಗ ಅಲ್ಲಿ ಏನ್ ಮಾಡ್ತಾಳೆ, ಅವಳು ವಿಷ ಬಿಡ್ಬೇಕಂತ ಹೇಳ್ಕೊಂಡು ನೋಡ್ತಿರ್ತಾಳೆ. ಆದ್ರೆ ಆ ಕೃಷ್ಣನ ಮುಂದೆ ಇದು ಏನೂ ನಡೆಯಲಿಲ್ಲ. ಆ ಕೃಷ್ಣ ಏನ್ ಮಾಡ್ತಾನೆ ಗೊತ್ತ ಹಿಡ್ಬಿಡ್ತಾನೆ, ಏನಂತ ಈ ಮಗು ಏನಿದೆ, ಈ ತಾಯಿಯನ್ನು ಏನ್ ಬಂದಿದ್ದಾಳಲ್ಲ ಇವರು ಒಂದು ರಾಕ್ಷಸಿ ಅಂತ ಹೇಳ್ಕೊಂಡು ಅವಳ ನಿಜ ರೂಪವನ್ನು ಬಡುವ ಹಾಗೆ ಮಾಡ್ಕೊಂಡು ಅವಳ ಸ್ತನವನ್ನ ಅವನು ಏನ್ ಮಾಡ್ತಾನೆ ಕಚ್ಚಿ ಹಿಡಿದ್ಬಿಡ್ತಾನೆ. ಆಗ ಅವರು ಆ ಹಂಚಿಕೆಯನ್ನ ಏನ್ ಮಾಡ್ತಾರೆ ಅಲ್ಲಿಂದ ಗೆದ್ದು ಓಡ್ಬಿಡ್ತಾರೆ. ಈ ರೀತಿಯಲ್ಲಿ ಹಲವಾರು ಲೀಲೆಗಳನ್ನ ಮಾಡ್ತಾ ಎಷ್ಟಲ್ಲೋ ಒಂದಲ್ಲ ಎರಡಲ್ಲ ಸುಮಾರು ಲೀಲೆಗಳನ್ನ ಮಾಡುತ್ತಾ ಏನ್ ಮಾಡ್ತಾನೆ ಎಲ್ಲರಿಗೆ ಅಂದ್ರೆ ಬೇರೆಯವರಿಗೆ ತನಗೇನಂತಲ್ಲ ತನಗೆ ಬೇರೆಯವರಿಗೆ ಸಹಾಯ ಮಾಡುವುದನ್ನೇ ಮಾಡಿದಾನೆ. ಆದರೆ ಏನ್ ಮಾಡ್ಲಿಲ್ಲ, ತನ್ನ ಸ್ವಾರ್ಥಕ್ಕಾಗಿ ಏನೂ ಮಾಡಲಿಲ್ಲ. ಅವನು ಇದೇ ರೀತಿ ಬೆಳೆಯುತ್ತಾ ಬೆಳೆಯುತ್ತಾ ಏನ್ ಮಾಡ್ತಾನಂದ್ರೆ ಆ ಕಾಳಿಂಗ ಸರ್ಪವನ್ನು ಸಹ ವರ್ಧಿಸಲು ಅವನು ಮುಂದಾಗಿ ಆ ಜನತೆಯನ್ನೆಲ್ಲ ಕಾಪಾಡಿದವನು ಅಂದ್ರೆ ಕೃಷ್ಣ. ಈ ರೀತಿ ಕೃಷ್ಣನ ಹಲವಾರು ಲೀಲೆಗಳನ್ನ ಹೇಳುತ್ತಾ ಹೋದರೆ ಸಾವಿರಾರು ನಾವು ಹೇಳ. ಅದೇ ರೀತಿ ಪಾಲಕರಿಗಾಗಿ ಯಶೋಧೆ ಮತ್ತು ಕೃಷ್ಣನ ಛದ್ಮವೇಷ ಸ್ಪರ್ಧೆಯನ್ನು ಏರ್ಪಡಿಸಲಾಗಿತ್ತು. ಇದರಲ್ಲಿ ಕುಮಾರ್ ಸಿದ್ಧಾಂತ್ ಮತ್ತು ಶ್ರೀಮತಿ ದೀಪಶ್ರೀಕ್ಕಾಗಿ ಪ್ರಥಮ ಸ್ಥಾನ, ಕುಮಾರಿ ಅನ್ಮಿತಾ ಮತ್ತು ಶ್ರೀಮತಿ ಜ್ಯೋತಿ ನವಲಿಹಾಳ್ಕರ್ ದ್ವಿತೀಯ ಸ್ಥಾನ ಹಾಗೂ ಕುಮಾರಿ ಸುಸ್ಮಿತಾ ಮತ್ತು ವಿದ್ಯಾಶ್ರೀ ನಾವಲ್ಗೇರ್ ತೃತೀಯ ಬಹುಮಾನ ಪಡೆದರು. ನಂತರ ಮಕ್ಕಳಿಂದ ದಹಿ ಹಂಡಿ ಒಡೆಯುವ ಕಾರ್ಯಕ್ರಮವನ್ನು ಅತಿ ಉತ್ಸಾಹದಿಂದ ನೆರವೇರಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಶಿಕ್ಷಕ ಮತ್ತು ಶಿಕ್ಷಕೇತರ ವೃಂದ, ವಿದ್ಯಾರ್ಥಿಗಳು ಹಾಗೂ ಪಾಲಕರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮವನ್ನು ಕುಮಾರ್ ಸಾಗರ್ ಮಂಗಾಜ್ ನಿರೂಪಿಸಿದನು, ಕುಮಾರಿ ಸುಪ್ರಿಯಾ ಸಮಚಟಿ ಸ್ವಾಗತಿಸಿದರು ಮತ್ತು ಕುಮಾರ್ ಓಂಕಾರ್ ಕುಲಕರ್ಣಿ ವಂದಿಸಿದರು.